ನನಗೆ ಆಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ ಅಂದ್ರೆ ಅಲ್ಲಿ ಇದ್ದ ವಿಜುವಲ್ಸ್ ಇಂದ ಅಲ್ಲ ಅಂದ್ರೆ ಯೂಶಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಅದ್ಭುತವಾದಂಥ ಟ್ರೈಲರ್ ನನಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ಯಾವುದೇ ಒಬ್ಬರು ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂಥ ಒಂದು ಜಾನರ್ಸ್ನ ಅಟೆಂಪ್ಟ್ ಮಾಡೋದಕ್ಕೆ ಒಂದ್ಸಲಿ ಹೆದರ್ತಾರೆ ನನಗೆ ಈ ಜಾನರ್ ಮೇಲೆ ಒಂದು ಹಿಡ್ತಾ ಬಂದಿದೆ ಇನ್ನೊಂದು ಜಾನರ್ನ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಇದು ಆಫ್ ಬಟ್ ಒಂದು ಒಂದು ಸರಳ ಪ್ರೇಮ ಕಥೆ ಮಾಡೋದು ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ ಮಧ್ಯದಲ್ಲಿ ಬಜಾರ್ ಅಂತಾನು ಸಿನಿಮಾ ಮಾಡ್ತಾರೆ ಆಕ್ಷನ್ ಸಿನಿಮಾ ಆಪರೇಷನ್ ಮೇಲೆ ಮಾತಾಡೋದು ಒಂದು ತುಂಬಾ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ ಸೊ ಅಂದರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಅಲ್ಲ ಇನ್ಫ್ಯಾಕ್ಟ್ ಅದು ಅದಿರೋದಿಲ್ಲ ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್ ಇದರಲ್ಲಿ ಅತಿಶಯ ಇಲ್ಲ ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದಕ್ಕೋಸ್ಕರ ಅವ್ರನ್ನ ಹೊಗಳಬೇಕು ಅನ್ನೋ ಅನಿವಾರ್ಯತೆಯೂ ನನಗಿಲ್ಲ ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಬಿ ಹೆಸ್ ಪುಡ್ ಸೋಲ್ಜರ್ ಅವ್ರು ಕರೆದಾಗ ಆಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ ಏನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಡ್ಸ್ಕೊಳ್ಳಿ ವುಡ್ ಹವ್ ಗಾನ್ ಇನ್ ಶಾರ್ಟ್ ನನಗೆ ಆ್ಯಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಆಸ್ ಅ ಫ್ಯಾನ್ ಬಾಯ್ ಯಾಕಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ್ದು ಸಿನಿಮಾ ಆ್ಯಕ್ಚುಲಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದು ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ಸಿನಿಮಾನಲ್ಲಿ ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸ್ಆಪ್ ಮಾಡಿದ್ದೆ ಸರ್ ನಾನು ನಾನು ನೋಡಿದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ರಲ್ಲ ನಾವು ಇದರಲ್ಲಿ ಏನಿರುತ್ತೆ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಪರ್ಫಾರ್ಮೆನ್ಸ್ ಏನು ಏನು ಅಂತ ದೊಡ್ಡದಲ್ವಲ್ಲ ಅನ್ನೋ ಥರದ್ದು ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ನ ಕೆಲಸ ತುಂಬಾ ನಾವು ಹೊಗಳಿರೋ ಹೊಗಳೋದು ತುಂಬ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಸರ್ ನನಗೆ ಇವತ್ತಿಗೂ ಕೂಡ ಸುಮಾರು ಸರ್ತಿ ನೆನಪಿಸ್ಕೊಳ್ತೀನಿ ನೀವು ಮೈಕಲ್ ಜಾಕ್ಸನ್ ತರ ಹಿಂದೆ ನಡ್ಕೊಂಡು ಬಂದು ಜಂಪ್ ಮಾಡ್ಕೊಂಡು ಹೋಗ್ತೀರಾ ನಾನು ಐ ವಾಸ್ ಲೈಕ್ ಶೆಟ್ ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನು ಅಂದರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್ ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮಗೆ ಅದು ಓವರ್ ಆಕ್ಟಿಂಗ್ ಅನ್ನಿಸ್ತಾ ಇರೋ ಹಾಗೆ ಡೆಲಿವರ್ ಮಾಡೋದಿದೆಯಲ್ಲ ಅಲ್ಲ ತುಂಬ ಕಷ್ಟವಾದ ಕೆಲಸ ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು ಐ ಆಮ್ ಟ್ರೂಲಿ ಆರ್ ಫ್ಯಾನ್ ಬಾಯ್ ಸರ್ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನೀವು ಐ ಥಿಂಕ್ ನಿಮ್ಮ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ನಾನು ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದೇನಾ ಸೊ ಹಂಗಾಗಿ ನಾನು ಐ ವಿಸ್ ವೆರಿ ಹ್ಯಾಪಿ ನನಗೆ ಟ್ರೇಲರ್ ನೋಡೋದಕ್ಕೂ ಕೂಡ ಕುತೂಹಲ ಇತ್ತು ನಾನು ನೋಡಿರಲಿಲ್ಲ ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೇಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದು ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಂಬಲ್ಲ ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದನೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟಾಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವ್ರಿಗೆ ಪ್ರಾಡಕ್ಟ್ ಮೇಲೆ ಇರೋವಂಥ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ ಆ್ಯಂಡ್ ಆಶಿಕಾ ನೀವು ಯು ಸ್ಟಾರ್ಟೆಡ್ ಎಸ್ ಅ ಗ್ಲ್ಯಾಮರಸ್ ಆ್ಯಕ್ಟರ್ ಬಟ್ ಇವಾಗ ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾಮರ್ ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನ್ ಅಪ್ ನೋಡಿದಾಗಲೂ ಕೂಡ ಐ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯುವರ್ ಸೆಲ್ಫ್ ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಅಫ್ಕೋರ್ಸ್ ಆಲ್ವೇಸ್ ನನ್ನ ಒಂದು ಹರಕೆ ಹರಕೆ ಎಲ್ಲ ಇದ್ದೇ ಇರುತ್ತೆ ಸೊ ಹಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್